ಸ್ನೇಹಿತರೆ, ಡಾಕ್ಟರ್ ಆನಂದ್ ತೇಲ್ತುಂಬಡಿ ಅವರು ಬಂಧನಕ್ಕೆ ಒಳಗಾಗಿ ಒಂದು ತಿಂಗಳು ಮುಗಿಯಿತು. ತೇಲ್ತುಂಬಡಿಯವರು ನ್ಯಾಯದ ರಾಷ್ಟ್ರೀಯ ಸಂಕೇತ, ಅಂದರೆ ನ್ಯಾಯದ ಪ್ರತಿರೂಪ ಎಂದು ಹೆಸರಾದವರು. ಎಲ್ಲ ಬಗೆಯ ಶೋಷಣೆ, ಮೌಢ್ಯ, ಹಿಂಸೆ ವಿರುದ್ಧ ದನಿಯೆತ್ತಿದವರು. ಇಂತಹ ವ್ಯಕ್ತಿಯೇ ಇಂದು ಅನ್ಯಾಯದ ವ್ಯವಸ್ಥೆಗೆ ಬಲಿಯಾಗಿದ್ದಾರೆ, ಬಂಧಿಯಾಗಿದ್ದಾರೆ. ಇದು ದೊಡ್ಡ ದುರಂತ. ತೇಲ್ತುಂಬಡಿಯವರು ತಮ್ಮ ಬಂಧನಕ್ಕೂ ಮುನ್ನ ನಾಡಿನ ಜನತೆಗೆ ಒಂದು ಬಹಿರಂಗ ಪತ್ರವನ್ನು ಬರೆಯುತ್ತಾರೆ. ಆ ಪತ್ರದ ಕೊನೆಯ ಸಾಲುಗಳನ್ನು ನಾನು ಇಲ್ಲಿ ಓದುತ್ತಿರುವೆ. ಈಗ ಆನಂದ ತೇಲ್ತುಂಬಡಿಯವರ ಮಾತುಗಳನ್ನು ಕೇಳಿಸಿಕೊಳ್ಳೋಣ. ಇವು ಮುಂದಿನ ಮಾತುಗಳು ಆನಂದ ತೇಲ್ತುಂಬಡಿಯವರದು. ಇಂದು ಅವರು ಹೇಳ್ತಾರೆ, ಇಂದು ರಾಜಕೀಯ ಮಾತುಗಾರಿಕೆ ಮೂಲಕ ಆಡಂಬರದ ದೇಶಭಕ್ತಿ ಮತ್ತು ರಾಷ್ಟ್ರೀಯತೆಯನ್ನು ಆಯುಧೀಕರಣಗೊಳಿಸಲಾಗುತ್ತಿದೆ. ಆಯುಧೀಕರಣ ಅಂತಂದರೆ ವೆಪನ್ ಮಾಡ್ಕೊಳ್ತಾ ಇದ್ದಾರೆ. ಈ ರಾಜಕೀಯ ಮಾತುಗಾರಿಕೆಯನ್ನೇ ಬಳಸಿಕೊಂಡು ಭಿನ್ನ ಮತೀಯ ದನಿಗಳನ್ನು ನಾಶ ಮಾಡಲಾಗುತ್ತಿದೆ ಹಾಗೂ ಜನರನ್ನು ಧ್ರುವೀಕರಿಸಲಾಗುತ್ತಿದೆ. ಈ ಸಮೂಹ ಸನ್ನಿಯ ಉನ್ಮಾದವು ಈವರೆಗಿನ ಎಲ್ಲ ನಂಬಿಕೆಗಳನ್ನು ತಲೆಕೆಳಗು ಮಾಡುತ್ತಿದೆ. ಇಂದು ದೇಶವನ್ನು ಧ್ವಂಸ ಮಾಡುತ್ತಿರುವವರೇ, ಯಾರು ದೇಶವನ್ನು ಧ್ವಂಸ ಮಾಡುತ್ತಿರೋರೋ ಅವರೇ ದೇಶಭಕ್ತರು ಅನಿಸಿಕೊಳ್ಳುತ್ತಿದ್ದಾರೆ. ನಿಸ್ವಾರ್ಥದಿಂದ ಸೇವೆ ಮಾಡುತ್ತಿರುವವರು ದೇಶದ್ರೋಹಿಗಳಂತೆ ಬಿಂಬಿತವಾಗುತ್ತಿದ್ದಾರೆ. ಹೀಗೆ ನನ್ನ ಭಾರತವು ಅಧಃಪತನದೆಡೆಗೆ ಸಾಗುತ್ತಿರುವುದನ್ನು ನೋಡುತ್ತಿರುವಾಗಲೂ ಒಂದು ಸಣ್ಣ ಭರವಸೆಯೊಂದಿಗೆ ನಾನು ಇದನ್ನು ಹೇಳುತ್ತಿದ್ದೇನೆ. ಆಯಿತು, ಇನ್ನು ನಾನು NIA ಕಸ್ಟಡಿಯಲ್ಲಿ ಇರುತ್ತೇನೆ. ನಿಮ್ಮೊಂದಿಗೆ ಮರಳಿ ಯಾವಾಗ ಮಾತನಾಡಬಲ್ಲೆ ಎಂಬುದು ಗೊತ್ತಿಲ್ಲ. ಆದರೆ ನಿಮ್ಮ ಸರಿದಿ, ನಿಮ್ಮ ಪಾಳಿ ಬರುವುದಕ್ಕಿಂತ ಮೊದಲು ನೀವು ಮಾತನಾಡಬೇಕೆಂದು ಕಳಕಳಿಯಿಂದ ಮನವಿ ಮಾಡುತ್ತೇನೆ. ಇವಿಷ್ಟು ತೇಲ್ತುಂಬಡಿಯವರ ಮಾತುಗಳು. ಈಗ ಬಂಧನಕ್ಕೆ ಒಳಗಾಗಿರುವ ತೇಲ್ತುಂಬಡಿಯವರು ಜಗತ್ತಿನಾದ್ಯಂತ ಶೋಷಣೆ ಮತ್ತು ಅನ್ಯಾಯದ ವಿರುದ್ಧ ಧ್ವನಿಯಾದ ಕಾರಣಕ್ಕಾಗೇ ಬಂಧನಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಚಿಂತಕರು, ಜಿಜ್ಞಾಸುಗಳು, ಕಲಾವಿದರು, ಕಾರ್ಯಕರ್ತರು, ಮುಖಂಡರುಗಳು ಹಾಗೂ ನಾಗರಿಕ ಹಕ್ಕುಗಳ ಸಂಘಟನೆಗಳು ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ತೇಲ್ತುಂಬಡಿ ಬಂಧನದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಈಗ ನಾವು ಕೂಡ ಧ್ವನಿಗೂಡಿಸಬೇಕಾಗಿದೆ. ನಿಮ್ಮ ಸರಿದಿ ಬರುವುದಕ್ಕಿಂತ ಮೊದಲು ನೀವು ಮಾತನಾಡಬೇಕೆಂದು ಕಳಕಳಿಯಿಂದ ಮನವಿ ಮಾಡುತ್ತೇನೆ ಎನ್ನುವ ತೇಲ್ತುಂಬಡಿಯವರ ನುಡಿಗಳನ್ನು ನಾವು ಆಲಿಸಬೇಕಾಗಿದೆ. ನಾವು ನೀವು ಎಲ್ಲರೂ ಮಾತನಾಡಬೇಕಾಗಿದೆ. ಇದು ಇಂದಿನ ತುರ್ತು ಅಗತ್ಯ. ನಮಸ್ಕಾರಗಳು.